ಪಕ್ಷ ಮಾಡ್ತಿದ್ದಾರೆ ಅದು ಬಿಜೆಪಿ ಏನೋ ಪ್ರೋ ಪಾರ್ಟಿನ ಅಥವಾ ಕಾಂಗ್ರೆಸ್ ಡ್ಯಾಮೇಜ್ ಆಗುತ್ತಾ ಏನು ಇಂಟೆನ್ಶನ್ ಅಲ್ಲಲ್ಲ ಜನಾರ್ದನ್ ರೆಡ್ಡಿ ಅವರು ಪಾಪ ಸುಷ್ಮಾ ಸ್ವರಾಜ್ ಅವರಿಗೆ ಪ್ರಧಾನಮಂತ್ರಿ ಮಾಡಿ 3,000 ಕೋಟಿ ರೂಪಾಯಿ ನನ್ನ ಹತ್ರ ಇದೆ ಅಂದ್ರು ಪಾಪ ಜೈಲಿಗೆ ಹೋದ್ರು ಈಗ ಅವರು ಬಿಜೆಪಿ ವಿರುದ್ಧ ಮಾಡಿದ್ರೆ ಡೆಫಿನೆಟ್ ಜೈಲಿಗೆ ಹೋಗ್ತಾರೆ ನಮ್ಮ ವಿರುದ್ಧ ಮಾಡಿದ್ರೆ ನಾವೇನು ಮಾಡೋಕ್ಕಾಗಲ್ಲ ನಾವು ಹೋರಾಟ ಮಾಡ್ತೀವಿ ಅದೇ ನಾನು ಉದಾಹರಣೆ ಕೊಡ್ತಾ ಇದ್ದೀನಿ ಒಂದು ಕಾಲದಲ್ಲಿ ಸುಷ್ಮಾ ಸ್ವರಾಜ್ ಅವ್ರಿಗೆ ಅವ್ರ ಮನೆ ಇವರು ಬಂದ್ಬಿಟ್ಟು ಲಕ್ಷ್ಮೀ ಪುತ್ರರು ಅಂತ ಇದ್ರು ಆ ಸಂದರ್ಭದಲ್ಲಿ 3,000 ಕೋಟಿ ನನ್ನ ಹತ್ರ ಇದೆ ಅವ್ರನ್ನ ಮುಖ್ಯಮಂತ್ರಿ ಮಾಡ್ತಾರೆ ಪ್ರಧಾನಮಂತ್ರಿ ಮಾಡ್ತೀನಿ ಅಂದ್ರು ಈಗ ಯಾರನ್ನ ಮಾಡ್ತಾರೆ ಮಾಡೋದಿಲ್ಲ ಅನ್ನೋದು ಗೊತ್ತಿಲ್ಲ ಅದರಿಂದ ಕಾದ್ ನೋಡೋಣ.